ಪ್ರವಚನ ಇತ್ತು, ನಿನ್ನೆ ನೆನಪೇ ಆಗಲಿಲ್ಲ ಕೊನೆಯ ಶ್ಲೋಕ ಹೇಳಲಿಕ್ಕೆ.
ನಾಳೆ ಬೆಳಗ್ಗೆ ಹೇಗಿದ್ದರೂ ಮಡಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಮಂಗಲ ಮಾಡಿದರೆ ಆಯಿತು ಅಂತ ಸಂಕಲ್ಪ ಮಾಡಿದೆವು. ರಾತ್ರಿ ನೆನಪಾಯಿತು ಸ್ವಲ್ಪ ಹೊತ್ತಾದ ಮೇಲೆ, ಬೆಳಗ್ಗೆಯೂ ನೆನಪಾಗಲಿ. ಭಗವಂತನ ಸಂಕಲ್ಪ ಇದು ಜಯಗ್ರಂಥ ಜಯತೀರ್ಥರ ಜೀವನದಲ್ಲಿಯೇ ಕಾಮಕ್ರೋಧ ಲೋಭ ಮೋಹಮನ ಮಾತ್ಸರ್ಯಗಳೆಂಬ ಅಂತಃಶತ್ರುಗಳನ್ನು ಗೆದ್ದು, ಸಾಧನೆಗೆ ವಿಘ್ನರಾಗುವ ಬಾಹ್ಯ ಶತ್ರುಗಳನ್ನು ಗೆದ್ದು ಜಯವನ್ನ ಪಡೆಯುವಂತಹ ಒಂದು ಶ್ರೇಷ್ಠವಾದ ಸೌಭಾಗ್ಯವನ್ನು ನೀಡುವ ಗ್ರಂಥ ಅದು ಶ್ರೀಮನ್ ಭಾಗವತ. ಶ್ರೀಮನ್ ಮಹಾಭಾರತವೂ ಹೌದು. ಜಯೋನಾಮೇ ಇತಿಹಾಸೋಯಂ ಕೃಷ್ಣದ್ವೈಪಾಯನೇ ಇತಿಹಾಸ. ಶ್ರೀಮದ್ ಆಚಾರ್ಯರು ಆ ಮಹಾಭಾರತದ ಬಗ್ಗೆ ಹೇಳ್ತಾರೆ. ನಾರಾಯಣ ನಮಸ್ಕೃತ್ಯ ನರಂಚೈವ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ಜಯಮುದೀರಯೇ. ಮಹಾಭಾರತ ತಾನೇ ಹೇಳಬೇಕಾದದ್ದು ಅಂದರೆ ಜಯೋನಾಮೇ ಇತಿಹಾಸೋಯಂ ಕೃಷ್ಣದ್ವೈಪಾಯನೇ ಇತಿಹಾಸ. ಮಹಾಭಾರತಕ್ಕೆ ಜಯ ಅಂತ ಹೆಸರು. ಅಂತಹ ಜಯಪ್ರದವಾದದ್ದು ಮಹಾಭಾರತ, ಜಯಪ್ರದವಾದದ್ದು ಶ್ರೀಮದ್ ಭಾಗವತ. ಆ ಶ್ರೀಮದ್ ಹಾಗೂ ಶ್ರೀಮದ್ ಮಹಾಭಾರತದ ಮಂಗಲವನ್ನು ಟೀಕಾಕೃತ್ಪಾದರ ಸನ್ನಿಧಾನದಲ್ಲಿ ಮಾಡಬೇಕು. ಶ್ರೀಮದ್ ಭಾಗವತದ ಉಪದೇಶವನ್ನು ಮಾಡಿದ ಎರಡು ಪರಂಪರೆಗಳಲ್ಲಿ ಒಂದು ಪರಂಪರೆಗೆ ಪ್ರವರ್ತಕರು ಶೇಷದೇವರು. ಆ ಶೇಷದೇವರ ಆವೇಶ ಟೀಕಾಕೃತ್ಪಾದರಲ್ಲಿದೆ. ಮಹಾಭಾರತದ ಪ್ರಧಾನ ಪಾತ್ರ ಶ್ರೀಕೃಷ್ಣನಾದರೆ ಪ್ರಧಾನ ಅಂಗರು ವಾಯುದೇವರಾದರೆ ಅದರ ನಂತರ ಉಪಸಾಧಕೋ ನರ ಪ್ರೋಕ್ತ ಉಪಸಾಧಕರಾದವರು ನರ ನರಾವೇಶನಾದ ಅರ್ಜುನ. ಸಮಗ್ರವಾದ ಪಾದ ನಾವು ಪರಮಾತ್ಮನಲ್ಲಿ ಮಾಡಬೇಕಾದ ಪ್ರಾರ್ಥನೆ ಏನು ಅಂತ ಪದೇ ಪದೇ ಯಥಾ ಪತ್ನಿ ಪಾದಯೋಸ್ತವ ಜಾಯತೆ ತಥಾ ಗುರುಶ್ವ ದೇವೇಶ ನಾಥಸ್ತಮ್ನೋ ಯಥ ಪ್ರಭು. ಪದೇ ಪದೇ ಯಥಾಭಕ್ತಿ ಪಾದಯೋಸ್ತವ ಜಾಯತೆ. ಪ್ರತಿ ಜನ್ಮದಲ್ಲಿಯೂ ಕೂಡ ಪರಮಾತ್ಮನ ಪಾದಗಳಲ್ಲಿ ಭಕ್ತಿ ಬರುವಂತೆ ಆಗಬೇಕು. ಭಾಗವತದ ಶ್ರವಣವನ್ನು ಮಾಡಿದ್ದೇವೆ. ಶ್ರವಣ ಮಾಡಿದ್ದಕ್ಕೆ ಏನೋ ಒಂದು ಉದ್ಯೋಗ ಸಿಗಬೇಕು, ಒಂದು ಸಣ್ಣ ಕೆಲಸ ಆಗಬೇಕು. ಈ ತರಹದ ಸಣ್ಣ ಪುಟ್ಟ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳುವುದಲ್ಲ. ಈ ಒಂದು ಜನ್ಮಕ್ಕೆ ಸೀಮಿತವಾದ ಅಪೇಕ್ಷೆಯನ್ನು ಇಟ್ಟುಕೊಳ್ಳುವುದು ಬೇಡ. ಪದೇ ಪದೇ ಯಥಾಭಕ್ತಿಪಾದ ವ್ಯವಸ್ಥವ ಜಾಯತೆ. ಪ್ರತಿ ಜನ್ಮದಲ್ಲಿಯೂ ಭಗವಂತನ ಪಾದಗಳಲ್ಲಿ ಭಕ್ತಿ ಬರುವಂತೆ ಆಗಬೇಕು. ಅದೇ ಶ್ರೀಮದ್ ಭಾಗವತ ಶ್ರವಣದ ಮಹಾಪ್ರಯೋಜನ ಎಂಬುದಾಗಿ ನಾವು ಚಿಂತನೆ ಮಾಡಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಪಾದಗಳಲ್ಲಿ ಭಕ್ತಿ ಕೇವಲ ಜನ್ಮಕ್ಕೆ ಒಂದು ಬಾರಿ ನಮ್ಮಲ್ಲಿ ಬಂದರೆ ಸಾಲದು. ಇಡೀ ಜನ್ಮದೊಳಗೆ ಒಂದು ಸಲ ಭಕ್ತಿಯಿಂದ ಕಣ್ಣು ಮುಚ್ಚಿ ದೇವರಿಗೆ ನಮಸ್ಕಾರ ಮಾಡಿದರೆ ಪ್ರತಿ ಜನ್ಮದೊಳಗೂ ನಮಗೆ ಭಕ್ತಿ ಬಂದ ಹಾಗೆ ಅಲ್ಲ. ಪದೇ ಪದೇ ಎಂದರೆ ಪ್ರತಿ ಕ್ಷಣದಲ್ಲಿಯೂ ನಮಗೆ ಭಕ್ತಿ ಬರಬೇಕು. ಇವತ್ತು ಬಂದಿಲ್ಲ, ನಾಳೆ ಬರಲಿ, ನಾಡದ್ದು ಬರಲಿ, ಜನ್ಮಾಂತರಕ್ಕಾದರೂ ಬರಲಿ, ಅಂತೂ ಪ್ರತಿ ಕ್ಷಣದಲ್ಲಿಯೂ ಪರಮಾತ್ಮನ ಪಾದಗಳಲ್ಲಿ ಭಕ್ತಿ ಮಾಡುವ ಯೋಗ ನಮಗೆ ಬಂದಾಗ ನಾವು ಮೋಕ್ಷವನ್ನು ಹೊಂದಬಹುದು. ಅಂತಹ ಯೋಗವನ್ನು ದೇವರು ನಮಗೆ ಕರುಣಿಸಲಿ ಅಂತ. ಯಾಕೆಂದರೆ ಭವ ಅಂದರೆ ಜನ್ಮ, ಪ್ರತಿ ಕ್ಷಣದಲ್ಲಿಯೂ ಜನ್ಮ ಇದೆ. ಪ್ರತಿ ಕ್ಷಣದಲ್ಲಿಯೂ ಮನುಷ್ಯನಿಗೆ ಹೊಸ ಹೊಸ ಜನ್ಮವಿದೆ. ಮನುಷ್ಯನ ಶರೀರ ಒಂದು ಕ್ಷಣ ಇದ್ದಂತೆ ಎರಡನೇ ಕ್ಷಣ ಇರೋದಿಲ್ಲ. ಆರಾಮಾಗಿ ಹೋದ ಬಂದಲ್ಲಿ ಸೀಮೋಲ್ಲಂಘನ ಆಯಿತು, 23 ಭಕ್ಷ್ಯಗಳ ತಿಂದು ಸಂತೋಷ ಆಯಿತು ಅಂತ ಮನೆಯಲ್ಲಿ ಹೋಗಿ ಮಾಡ್ಕೊಳ್ತೀನಿ. ಆದರೆ ಕ್ಷಣ ಕ್ಷಣಕ್ಕೆ ನಮ್ಮ ದೇಹದಲ್ಲಿ ಪರಿವರ್ತನೆ ಇದೆ. ಹಿಂದಿನ ಕ್ಷಣದೊಳಗಿದ್ದ ದೇಹ ಈ ಕ್ಷಣದೊಳಗಿಲ್ಲ. ಪುರೂರವಸ್ ಎಂಬ ರಾಜ, ಚಂದ್ರವಂಶದ ಮೂಲ ಪುರುಷ, ಬುಧನ ಮಗ, ಅಭ್ಯಂಗ ಮಾಡಿಕೊಳ್ತಾ ಇದ್ದ. ಅಶ್ವಿ ದೇವತೆಗಳು ಬಂದರು, ಭೇಟಿಯಾಗಬೇಕು ಅಂದರು. ಅಭ್ಯಂಗ ಮಾಡಿಕೊಳ್ತಾ ಇದ್ದೇನೆ, ಸ್ನಾನ ಮಾಡಿ ಹೊರಗೆ ಬರ್ತೇನೆ, ತೈಲ ಲೇಪನ ಆಗಿದೆ, ಸ್ನಾನ ಮಾಡಿ ಹೊರಗೆ ಬರ್ತೇನೆ. ಒಂದು 5 ನಿಮಿಷ ತಾಳೆ ಇದ್ದ, ಸ್ನಾನ ಮಾಡಿಕೊಂಡು ಬಂದ. ಕೊಳ್ಳಂತ ನಕ್ಕರು ಅಶ್ವಿದೇವತೆಗಳು. ಏನು ನಾನು ಏನು ಮತ್ತಿನ್ನೇನು ಅಂದರು. ಸುಲಭ ನಗು ಬರ್ತದೆ ನಿಮ್ಗೆ ನೋಡಿದರೆ. ಯಾಕೆ
ಸುಖ ಚಾರುಣ್ಯ ಇದೆ ಅಂತ ಕುಡುಕಾದೆ ಇದ್ರು. ಅದು ನಮ್ಮಂಥವರಿಗೆ ಗೊತ್ತಾಗುವುದಿಲ್ಲ. ದೇವಲೋಕದ ವೈದ್ಯರು ಕ್ಷಣಗಳಲ್ಲಿ ಆಗುವುದೇ ದೇಹದೊಳಗಿನ ಪರಿಣಾಮವನ್ನು ಅಷ್ಟು ಸೂಕ್ಷ್ಮವಾಗಿ ಗಮನಿಸಿ ಹೇಳಿದರು. 5 ನಿಮಿಷದ ಹಿಂದೆ ಎಂಥ ಚಾರುಣ್ಯ ಇತ್ತಲ್ಲ, 5 ನಿಮಿಷಗಳಿಗೆ ಬಹಳಷ್ಟು ಬದಲಾವಣೆ ಆಗಿದೆ ಅಂತ. ನಮಗೆ ಗೊತ್ತಾಗೋದು 10-20 ವರ್ಷ ಆದ ಮೇಲೆ ಬದಲಾವಣೆ ಗೊತ್ತಾಗ್ತದೆ. ಕೂದಲು ಬಿಳಿಯಾದರೆ, ಹಲ್ಲು ಬಿದ್ದರೆ ಅವಾಗೇ ಗೊತ್ತಾಗ್ಬೋದು. ಅಷ್ಟು ದೊಡ್ಡ ವಿಕಾರ ಬೇಕಾಗಿಲ್ಲ. ಪ್ರತಿ ಕ್ಷಣದೊಳಗೆ ಆಗುವ ಬದಲಾವಣೆಗಳು ದೇವತೆಗಳಿಗೆ ಗೋಚರವಾಗ್ತವೆ. ಹೀಗಾಗಿ ಒಂದೊಂದು ಬದಲಾವಣೆ ಆದರೆ ಅದು ಹೊಸ ದೇಹ, ಆ ಹೊಸ ದೇಹ ಅಂದರೆ ಹೊಸ ಜನ್ಮ ಬಂದಂತೆ. ಈ ದೃಷ್ಟಿಯಲ್ಲಿ ಭವೇ ಭವೇ ಅಂದರೆ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟುವ ಹೊಸ ಜನ್ಮ ಅಲ್ಲ, ನಮ್ಮ ದೇಹದೊಳಗೆ ಆಗುವ ಪ್ರತಿ ಕ್ಷಣದೊಳಗಿನ ಬದಲಾವಣೆಯಾಗುವ ರೀತಿಯಲ್ಲೇ ಹೊಸ ಹೊಸ ದೇಹ ನಮಗೆ ಬರುತ್ತೆ. ಆ ಪ್ರತಿ ಕ್ಷಣದೊಳಗೂ ಹೊಸ ಜನ್ಮದೊಳಗೂ ನಮಗೆ ಭಗವಂತನಲ್ಲಿ ಭಕ್ತಿ ಬರಬೇಕು ಅಂದರೆ ಏನರ್ಥ? ಪ್ರತಿ ಕ್ಷಣದೊಳಗೂ ದೇವರಲ್ಲಿ ನಮಗೆ ಭಕ್ತಿ ಬರಲಿ. ಪದೇ ಪದೇ ಯಥಾಭಕ್ತಿ ಪಾದಯೋ ಸತ್ತ ಜಾಣಯತಿ. ಪದ ಅಂದರೆ ರುದ್ರದೇವರು. ರುದ್ರದೇವರು ನಮ್ಮ ಮನಸ್ಸಿಗೆ ಪ್ರೇರಕರು. ಮನಸ್ಸಿನ ಪ್ರವೃತ್ತಿಗಳು ಅನೇಕ, ಮನಸ್ಸಿನ ವೃತ್ತಿಗಳು ರೀಹಿ ಧೀಹಿ ಧೀಹಿ ಇತ್ಯೇತತ್ ಸರ್ವಂ ಮನೆಯವ ಅಂತ. ನಾಚಿಕೆ ಇದೊಂದು ಮನಸ್ಸಿನ ವೃತ್ತಿ, ಭಯ ಇದೊಂದು ಮನಸ್ಸಿನ ವೃತ್ತಿ, ಜ್ಞಾನ ಇಚ್ಛೆ ಪ್ರಯತ್ನ ಇವುಗಳೆಲ್ಲ ಮನಸ್ಸಿನ ನಾನಾ ವಿಧವಾದ ವೃತ್ತಿಗಳು. ಪದೇ ಪದೇ ಅಂದರೆ ಭವ ಅಂದರೆ ರುದ್ರದೇವರು, ಮನಸ್ಸು ಮನಸ್ಸಿನ ವೃತ್ತಿಗಳು. ಪದೇ ಪದೇ ಮನಸ್ಸಿನಲ್ಲಿ ಯಾವುದೇ ತರಹದ ಭಾವನೆಗಳು ನಮಗೆ ಬಂದರೂ ದೇವರಲ್ಲಿ ಭಕ್ತಿ ಬರಬೇಕು. ಒಬ್ಬರನ್ನು ನೋಡಿ ಸಂತೋಷ ಆದರೆ ಈ ವ್ಯಕ್ತಿಯಲ್ಲಿ ಈ ಗುಣಗಳನ್ನು ನೀಡಿ ದೇವರು ಎಷ್ಟು ದೊಡ್ಡ ಕೆಲಸ ಮಾಡಿದಾರಪ್ಪ ಅಂತ ದೇವರಲ್ಲಿ ಭಕ್ತಿ ಬರಬೇಕು. ಬರೀ ಸಂತೋಷ ಪಟ್ಟು ಬಿಡಬಾರದು. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಇವನು, ಅಲ್ಲಿಗೆ ಸ್ಟಾಪ್ ಆಗಬಾರದು. ಹವೇ ಇವನು ಚೆನ್ನಾಗಿ ಮಾಡ್ತಾನೆ ಎಂಬುದಕ್ಕೆ ಸಂತೋಷವಾದಾಗ ದೇವರಲ್ಲಿ ಭಕ್ತಿ ಬರಬೇಕು. ಇವನಲ್ಲಿ ಇಂಥ ದೊಡ್ಡ ಶಕ್ತಿಯನ್ನು ಕೊಟ್ಟು ಎಷ್ಟು ಕೆಲಸ ಮಾಡಿಸಿದನಲ್ಲ. ಯಾರೋ ಒಬ್ರು ಭಾರೀ ಮಾತನಾಡ್ತಾ ಇದ್ರು, ನಮಗೆ ಅಷ್ಟು ಚೆನ್ನಾಗಿ ಮಾತಾಡ್ಲಿಕ್ಕೆ ಬರಲಿಲ್ಲ, ನಾನೇ ಮಾಡಿ ತಿಳ್ಕೊಂಡಿದ್ನಲ್ಲ ಅಂತ ನಾಚಿಕೆ ಆಯ್ತು. ನಾಚಿಕೆಯಾಗಿ ಬರೀ ಮುಖ ಮುಚ್ಚುಕೋಬಾರದು. ಭವೇ ನಾಚಿಕೆಯೂ ಒಂದು ರುದ್ರದೇವರ ಪ್ರೇರಣೆಯಿಂದ ಬಂದ ವೃತ್ತಿ ಅಲ್ವಾ. ಭವೇ ಆ ತರಹದ ನಾಚಿಕೆ ಬಂದಾಗ ಪಾದವ್ಯವಸ್ಥೆ ಆಯಿತು. ಅಯ್ಯೋ ನಾನು ಅಂತ ಅಹಂಕಾರದಿಂದ ಇದ್ದೆಲ್ಲ ನನ್ನನ್ನು ಮೀರುವ ವ್ಯಕ್ತಿತ್ವವನ್ನು ಇನ್ನೊಬ್ಬರಿಗೆ ಕೊಟ್ಟು ನನಗೂ ನಾಚುವಂತೆ ಮಾಡಿದನಲ್ಲ ಅಂತ ಮತ್ತೆ ಆ ಪರಮಾತ್ಮನನ್ನೇ ನೆನೆಸಿ. ಮಹಾನುಭಾವ, ಅಚಿಂತ್ಯದ್ಭುತ ಶಕ್ತಿ, ನಿನ್ನ ಸೃಷ್ಟಿಯಲ್ಲಿ ಎನ್ನಂಥ ಭಕ್ತರು, ಎನ್ನನ್ನು ಮೀರಿದಂತಹ ಭಕ್ತರು ಅನಂತ ನಿನಗೊಂಡು ಎನ್ನಂಥ ಸ್ವಾಮಿ ನನಗಿಲ್ಲ ಅಂತ ಮತ್ತೆ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಬರಬೇಕು. ಹ್ರೀಹಿ ಧೀಹಿ ಧೀಹಿ ಭಯವಾದರೂ ಸರಿ ದೇವರ ಸ್ಮರಣೆ ಆಗಬೇಕು. ಹಾವು ನೋಡಿ ಭಯವೋ, ಹುಲಿ ನೋಡಿ ಭಯವೋ, ಅಥವಾ ಕೆಲವು ಮನುಷ್ಯರನ್ನು ನೋಡೇ ಭಯ ಬರುತ್ತದೆ ಅಂತ ಮಹಾನುಭಾವರು ಇರ್ತಾರೆ. ಆ ಭಯ ಬಂದಾಗ ಅಂತಹ ಭಯಪ್ರದವಾದ ಗುಣವನ್ನು ಅವರಲ್ಲಿ ಕೊಟ್ಟವರು ದೇವರು ಅಂತ ಮತ್ತೆ ದೇವರಲ್ಲಿ ನಮಗೆ ಭಕ್ತಿ ಬರಬೇಕು. ಪದೇ ಪದೇ ಯಥಾಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ಮ ದೇವೇಶ. ಇದು ಜ್ಞಾನ ಮುಖ್ಯವಾಗಿ, ಬರೀ ಭಯ ನಾಚಿಕೆಯಲ್ಲ. ಯಾವುದೇ ವಸ್ತುಗಳ ಜ್ಞಾನವಾದರೂ ಜ್ಞಾನವಿದೆ ಅಂತ ನಾವು ಜಡ ಪದಾರ್ಥಕ್ಕೆ ಮೇಲೆ ಇದ್ದೇವೆ. ಆ ಜ್ಞಾನವನ್ನು ಕೊಡುವ ಭಗವಂತ ಮುಖ್ಯವಾಗಿ ಆಧ್ಯಾತ್ಮಿಕ ಜ್ಞಾನವನ್ನು, ಶಾಸ್ತ್ರಗಳ ಜ್ಞಾನವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಎನ್ನುವುದಕ್ಕಾಗಿ ಆ ಪರಮಾತ್ಮನನ್ನ ಜ್ಞಾನ ಇಚ್ಛಾ ಪ್ರಯತ್ನ ಮೊದಲಾದ ಯಾವುದೇ ಭಾವನೆಗಳು ಬಂದಾಗಲೂ ಅವನ ಮಹಾತ್ಮ್ಯವನ್ನು ಸ್ಮರಿಸಿ ಪ್ರೀತಿಯನ್ನು ಮಾಡುವ ಯೋಗವನ್ನು ನಮಗೆ ಕರುಣಿಸಲಿ ಅಂತ ಭಾಗವತದಿಂದ ನಾವು ಪ್ರಾರ್ಥನೆ ಮಾಡಬೇಕು. ನಾಮ ಸಂಕೀರ್ತನ ಯಸ್ಯ ಸರ್ವಭಾವ ಪ್ರಣಾಶನ ಪ್ರಣಾಮೋ ದುಃಖಶಮನ ತಮ್ರಮಾಮಿ ಹರಿಪರಂ ಅಂತಹ ನಾಮ ಸಂಕೀರ್ತನ ಮಾಡೋ ಮಾತ್ರದಿಂದ ಪಾಪಗಳನ್ನು ಕಳೆದು ದಾಗಿ ನಮಿಸಿದವರ ದುಃಖಗಳನ್ನೆಲ್ಲ ಕಳೆಯುವಂತಹ ಸರ್ವೋತ್ತಮನಾದ ಭಗವಂತನಿಗೆ ಅನಂತ ನಮನಗಳು ಎಂಬುದಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಂತಹ ಶ್ರೀಮನ್ ಭಾಗವತ ಹಾಗೂ ಶ್ರೀಮನ್ ಮಹಾಭಾರತ ಎರಡರ ಮಂಗಲ ಮಹೋತ್ಸವವನ್ನು ಈ ಸಂದರ್ಭದಲ್ಲಿ ಆಚರಿಸಿ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯಪ್ರಾಣ ಅಂತರ್ಗತ ಟೀಕಾಕೃತ್ಪಾದರಲ್ಲಿ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಸಮರ್ಪಣೆ ಮಾಡೋಣ. ಇವೆಲ್ಲ ಅತ್ಯಂತ ಭಕ್ತಿಯಿಂದ ಸೀಮೋಲ್ಲಂಘನ ಮಾಡಿ ಬಂದಿದ್ದೀರಿ. ಇದೀಗ ಕೇಳಿದಿರಿ, ಸೀಮೋಲ್ಲಂಘನ ಶಾಸ್ತ್ರದ ಸೀಮೆಗಳನ್ನು ಉಲ್ಲಂಘನ ಮಾಡದಂತೆ ಶಾಸ್ತ್ರದ ಚೌಕಟ್ಟಿನಲ್ಲಿಯೇ ಇರಬೇಕು ಅಂತ. ಅದು ಸತ್ಯ. ಆ ಸೀಮೋಲ್ಲಂಘನವನ್ನು ಮಾಡಬಾರದು. ಸೀಮೋಲ್ಲಂಘನ ಎಂದಿಗೂ ನಮ್ಮಿಂದ ನಡೆಯುವ
ಹೇಳೋದು ಬೇಡ ಅಂತ ಪ್ರಾರ್ಥನೆ ಮಾಡಿ. ಈ ಸೀಮೋಲ್ಲಂಘನದಿಂದ ಟೀಕಾಕೃತ್ಪಾದರಿಗೆ ಏನಾದರೂ ಸಂತೋಷವಾಗಿದ್ರೆ ನೀವು ಅನುಗ್ರಹ ಮಾಡೋದಾದರೆ, ನೀವು ಹಾಕಿದ ಏನು ಸೀಮಾ ಇದೆ, ರೇಖಾ ಇದೆ, ಆ ರೇಖೆಯನ್ನು ದಾಟದೇ ಇರುವಂತೆ. ಲಕ್ಷ್ಮಣ ರೇಖಾ ಅಂತ, ಲಕ್ಷ್ಮಣ ಶೇಷ, ಶೇಷಾವೇಷ ಇದ್ದವರು ಟೀಕಾಕೃತ್ಪಾದರು. ರೇಖಾ ಏನಿದೆ ಅದರ ಉಲ್ಲಂಘನೆ ಎಂದೂ ಮಾಡಬಾರದು, ಆ ರೀತಿಯ ಅನುಗ್ರಹವನ್ನು ನಮಗೆ ಮಾಡಿ ಅಂತ ಟೀಕಾಕೃತ್ಪಾದರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಇನ್ನೊಂದು ಸೀಮೋಲ್ಲಂಘನ ಆಗಬೇಕು. ಅದೇನು ಸೀಮಾ ಅಂದ್ರೆ, ಶಾಸ್ತ್ರದ ಸೀಮಾ ಅಲ್ಲ, ನಾವು ನಾವೇ ಕೆಲವು ಸೀಮಾ ಹಾಕೊಂಡ್ಬಿಟ್ಟಿ. ಇಷ್ಟೇ ಎರಡೊಂದು ಸಂಧ್ಯಾವಂದನ, ಹತ್ತು ಗಾಯತ್ರಿ ಜಪ, ಇದಕ್ಕಿಂತ ಜಾಸ್ತಿ ನಮ್ದಲ್ಲ, ನಮ್ದಿಷ್ಟೇ ನಮ್ಮ ಸೀಮಾ ಅಲ್ರಿ. ಸರ್ವಮೂಲದ ಎಲ್ಲ ಅವೆಲ್ಲ ಇದ ತಲೆ ಬಳಸ್ಕೊಂಡ ಆಚಾರಗಳವಲ್ಲ, ನಮ್ದಲ್ಲ, ನಮ್ಮ ಸೀಮಾ ಇಷ್ಟೇ ಅಂತ. ಈ ತರಹದ ಸೀಮಾ ತಾವೇ ತಾವು ಹಾಕಿಕೊಂಡಂತಹ ಏನು ಸ್ವಯಂ ಘೋಷಿತ ವಿದ್ವತ್ತ ಮಂಡಿತರಾಗಿ ತಾವೇ ತಾವು ಹಾಕಿಕೊಂಡ ಏನು ಸೀಮಾಗಳಿವೆ, ಇಂತಹ ಸೀಮೆಗಳ ಉಲ್ಲಂಘನೆ ಆಗಲಿ ಅದೆಲ್ಲ ಬೇಡ. ಯಾಕೆ ನಾವು ಸಂಧ್ಯಾವನ ಎರಡು ಹತ್ತು ಹಾಕಿ ಮೂರು ಹತ್ತು ಮಾಡ್ತೇವೆ, ವೈಷ್ಣುದೇವ ಮಾಡ್ತೀವಿ, ಪರಿಹರಣ ಮಾಡ್ತೀವಿ, ವಿಶೇಷವಾಗಿ ಶಾಸ್ತ್ರಗಳ ಅಧ್ಯಯನ ಮಾಡ್ತೀವಿ, ಶ್ರವಣ ಮಾಡ್ತೇವೆ, ಹೆಚ್ಚಿನ ವ್ರತನಿಯಮಗಳನ್ನು ಅನುಷ್ಠಾನ ಮಾಡ್ತೇವೆ, ಏಕಾದಶಿ ಉಪವಾಸ, ವಿಷ್ಣು ಪಂಚಕ, ವಿಷ್ಣು ಪಂಚಕ ಎಲ್ಲಾ ವ್ರತಗಳನ್ನು ಮಾಡ್ತೀವಿ. ನಾವೇನು ಕಡಿಮೆ, ಎಲ್ಲ ವ್ರತನಿಯಮ ಉಪವಾಸಗಳನ್ನು ಮಾಡಿ ಭಗವಂತನ ಸೇವೆಯನ್ನು ಮಾಡುವುದಕ್ಕೆ ಉದ್ಯುಕ್ತರಾಗಿರ್ತೇವೆ. ನಮ್ಮ ಸೀಮಾ ಇಷ್ಟೇ ಅಂತಲ್ಲ, ನಾವು ಈ ಸೀಮಾ ದಾಟಿ ಬರ್ತೇವೆ ಅಂತ ಆ ಸೀಮೋಲ್ಲಂಘನ ಮಾಡುವ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡೋಣ. ಇಲ್ಲಿ ಬಹಳ ಭಕ್ತಿ ಶ್ರದ್ಧೆಗಳಿಂದ ವೆಂಕಣ್ಣಾಚಾರ್ಯರು ಎಲ್ಲ ವ್ಯವಸ್ಥೆಯನ್ನ, ಉಪಹಾರದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. 23 ಪದಾರ್ಥಗಳನ್ನು ಮಾಡಿಸಿದ್ದಾರಂತೆ, 32 ಲಕ್ಷಣಗಳಿಂದ 23 ತಿಂದು ಹೋಗಬೇಡಿ, 23 ತಿಂದದ್ದಕ್ಕೆ 32 ಲಕ್ಷಣಗಳ ಶ್ರೀಮದ್ ಆಚಾರ್ಯರ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಸ್ವೀಕಾರ ಮಾಡಿ ಟೀಕಾಕೃತ್ಪಾದರ ಶ್ರೀಮದ್ ಆಚಾರ್ಯರ ಅನುಗ್ರಹವನ್ನು ಎಲ್ಲರೂ ಪಡೆಯಬೇಕು. ಶ್ರೀಕೃಷ್ಣ ಗುರುಭೃಗಾವಾಹನದಲ್ಲಿ 52 ದಿನಗಳ ಕಾಲ ಎಲ್ಲರಿಗೂ ಸುಗ್ರಾಸ ಭೋಜನೆಯನ್ನು ಮಾಡಿ, ಭೋಜನವನ್ನು ಮಾಡಿಸಿ ಅಡಿಗೆಯನ್ನು ಮಾಡಿರತಕ್ಕಂತಹ ಅನ್ನಪೂರ್ಣ ಸಂಘದವರು ಇನ್ನು ಮುಂದೆ ಮಹಾಸ್ವಾಮಿಗಳವರಿಗೆ ಒಂದು ಶಾಲನ್ನ ಸಮರ್ಪಣೆಯನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈ ವೇದಿಕೆಗೆ ಬಂದು ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಅನ್ನಪೂರ್ಣೇಶ್ವರ ಸಂಘದವರಿಗೆ ಕೇಳಿಕೊಳ್ತಾ ಇದ್ದಾರೆ. ಏಕಾದಶಿ
ಅಂತವನ್ನ ಹೇಳಿ ಸಮರ್ಪಣೆಯಾಗಿ ಮುಗಿಸ್ಬಿಟ್ಟು ಯಾಕೆ ಹೇಳಿಲ್ಲ ಅಂತ ಮನಸ್ಸಿಗೆ ಬಹಳ ದುಃಖ ಆಗಿತ್ತು. ಆದ್ರೆ ದೊಡ್ಡವರು ಬಿಟ್ಟಿರ್ತಾರಂದ್ರೆ ಏನೋ ಒಂದು ಒಳಗೆ ಇರ್ತದೆ ಅಂತ ಹೇಳಿಲ್ಲ. ಆದ್ರೆ ಆ ಭಾಗವತದ ಮಂಗಳವನ್ನ ಸಿಗಾಕಿರ್ತಾರ, ಅಕ್ಷೋಭ ತೀರ್ಥರ, ರಘುನಾಥ ತೀರ್ಥರ ಸನ್ನಿಧಾನದಲ್ಲೇನೆ ಅದು ಆಗಲಿ ಏನಂತ ಅವ್ರ ಮನಸ್ಸೊಳಗೆ ಇತ್ತು ಅಂತವರು ಈಗ ನನಗೆ ಅದು ಪೂರ್ಣ ಅರ್ಥವಾಯಿತು ಅಂತ ಸಮಗ್ರವಾದ ಭಾಗವತದ ಹಾಗೂ ನಾರದರು ಕೊಟ್ಟ ಸಂದೇಶದ ಸಮಗ್ರವಾದ ಮಂಗಳವನ್ನ ಹಾಗೂ ಚಾತುರ್ಮಾಸ್ಯದ ಕಾರ್ಯಕ್ರಮದ ಎಲ್ಲ ಮಂಗಳ ಮಹೋತ್ಸವಗಳ ಸಮರ್ಪಣೆಯನ್ನ ಶ್ರೀಕಾಕೃಪಾದರಿಗೆ ಈಗ ಸಮರ್ಪಣೆಯನ್ನು ಮಾಡಿದ್ದಾರೆ. ಅಂತ ಗುರುಗಳಿಗೆ ನಾವು ಎಷ್ಟು ಭೂಯಿಂತಂತೆ ಹೋಗುತ್ತೀವ, ಎಷ್ಟು ನಾವು ಅವರಿಗೆ ನಮಸ್ಕಾರ ಹೇಳಿದರೂ ಕೂಡ ಕಮ್ಮಿನೇ ಅಂತ ಕಂಡ ಆ ಗುರುಗಳಿಗೆ ಗುರುಗಳಿಗೆ ಸಮರ್ಪಣೆಯನ್ನ ಮಾಡಿದ್ದಾರೆ. ಏನು ಪೇಪರ್ ಓಪನ್ ಮಾಡು ಎಲ್ಲೋ ಅಲ್ಲಿ ಶಾಂತರೀತಿಯಿಂದ ಕೊಡಬೇಕು. ಇವತ್ತು ಮೂಲನಾಮದೇವರಿಗೆ ಇರಿಸಿರ್ತಕ್ಕಂತಹ ಹೂಗಳನ್ನೇ ತಂದು ಅದನ್ನ ಒಂದು ಕಿರೀಟನ್ನ ಮಾಡಿ ಸ್ವಾಮಿಗಳವರಿಗೆ ಸಮರ್ಪಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅದರ ಕಾರ್ಯಕ್ರಮವನ್ನು ಈಗ ಒಂದು ನಿಮಿಷದಲ್ಲಿ ಮಾಡ್ತೇನೆ.
ಮಾಡ್ರಿ.